ತಮ್ಮ ಒಂದು ಈ ಬ್ಯುಸಿ ಲೈಫಲ್ಲಿ, ಬ್ಯುಸಿ ಶೆಡ್ಯೂಲಲ್ಲಿ ತಮ್ಮ ಒಂದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಅಂತ ವಿಚಾರ. ಯಾಕಂದ್ರೆ ಹೇಳಿದ್ರೆ ನಮ್ಗಳಿಗೆ ಗೊತ್ತಿರುವಂತಹ ಪ್ರಕಾರ ತಾವು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಈಗ ಸೈಡ್ಲೈನ್ ಮಾಡಿದ್ರ, ಜನಸೇವೆ ಮಾಡ್ತಾ ಇದ್ರ, ವೈ ಆ್ಯಂಡ್ ಹೌ? ಯಾಕಂದ್ರೆ ಇಷ್ಟು, ಯಾಕಂದ್ರೆ ತಾವು ಈಗಾಗಲೇ ಉದ್ಯಮಿ, ಪ್ರಖ್ಯಾತ ಉದ್ಯಮಿ ಆಗಿದ್ದವರು, ತಮ್ಮ ಒಂದು ಸಂಸ್ಥೆ, ತಮ್ಮ ಒಂದು ಕುಟುಂಬ ಬಹಳ, ಯಾಕಂದ್ರೆ ತಾವು ರಾಜಕೀಯಕ್ಕೆ ಬಂದು ಹಣ ಮಾಡುವಂಥದ್ದು ಏನಿಲ್ಲ ತಮ್ಗಳಿಗೆ, ಈಗಾಗಲೇ ತಾವುಗಳು ಉದ್ಯಮಿಗಳು. ಏನು ಹೇಳ್ತೀರಾ, ಬಿಸ್ನೆಸ್ ಯಾವ ರೀತಿ ಇದೆ, ಏನು ಕತೆ ಸರ್? ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರುವಂಥದ್ದು. ತಂದೆ, ತಾಯಿ, ಅಣ್ಣ ಮತ್ತು ಅತ್ತಿಗೆ ಮತ್ತು ಅವ್ರ ಮೂರು ಮಕ್ಕಳು, ನಾನು, ನನ್ನ ಹೆಂಡತಿ, ನನ್ನ ಎರಡು ಮಕ್ಕಳು. ನಾವು ಈಗಲ್ಲ, ದಟ್ ಡೇ ಬಿಗಿನಿಂದ ನಾವು ಒಟ್ಟಿಗಿದ್ವಿ, ಇನ್ನು ಮುಂದೆ ಕೂಡ ಒಟ್ಟಿಗಿರ್ತೀವಿ. ಹಾಗಾಗಿ ನಾನು ಮುಂಚೆ ಉದ್ಯಮದಲ್ಲಿ ನನ್ನ ಜವಾಬ್ದಾರಿಗಳು ನಾನು ಮಾಡ್ತಿದ್ದೆ, ಅಣ್ಣನ ಜವಾಬ್ದಾರಿ ಅವನು ಮಾಡ್ತಿದ್ದ. ಹಾಗಾಗಿ ಆ ರೀತಿ ಮಾಡ್ತಾ ಇದ್ವಿ. ಈಗೇನಾಗ್ತದೆ, ಎರಡು ಜವಾಬ್ದಾರಿ ಅವನೇ ನಿಭಾಯಿಸ್ತಾ ಇದ್ದಾನೆ, ಅವನೇ ಮಾಡ್ತಾ ಇದ್ದಾನೆ. ನಾನು ರಿಯಲ್ ಎಸ್ಟೇಟನ್ನು ಮುಂಚಿನಿಂದ ಕೂಡ ಮಾಡ್ತಾ ಇದ್ವಿ, ಅದನ್ನು ಕೂಡ ಈಗ ಹೆಚ್ಚಿನ ಸಂದರ್ಭದಲ್ಲಿ ಅವನೇ ಮಾಡ್ತಾನೆ. ಈಗ 5 ವರ್ಷದಲ್ಲಿ ನಾನು ಶಾಸಕನಾದಾಗ ಉದ್ಯಮಿಗಳನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಿಜ, ಆದರೆ ಅವನೇ ಮಾಡ್ತಾ ಇದ್ದಾನೆ. ಹಾಗಾಗಿ 2ನೇ ಸಲ ಶಾಸಕನಾದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಯ ಕೊಡಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಇದೆ, ಸ್ವಲ್ಪ ಸಮಯ. ಯಾಕಂತ ಹೇಳಿದ್ರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ವಿಚಾರಗಳಿರ್ಬೋದು, ನಮ್ಮತನಗಳಿರ್ಬೋದು, ನಮ್ಮ ವ್ಯವಸ್ಥೆಗಳು ತಪ್ಪಿ ಹೋಗೋದಾಗ ನೋಡ್ಕೊಳ್ಳುವಂಥ ರೀತಿಯಲ್ಲಿ ಪ್ರಯತ್ನಗಳು ಸಣ್ಣ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳು ಸಣ್ಣ ರೀತಿಯಲ್ಲಿ, ಹಾಗಾಗಿ ಗೇರು ಬೀಜ ಇಂಡಸ್ಟ್ರಿ, ನಮ್ಮದು ಟ್ರೇಡಿಂಗ್ ಇದೆ, ಕ್ಯಾಶ್ಯೂ ಟ್ರೇಡಿಂಗ್ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆ, ಇದೆಲ್ಲವೂ ಅಣ್ಣವೇ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಣ್ಣ ಮಟ್ಟದ್ದು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಶ್ಯೂ ಸಂಬಂಧಪಟ್ಟದಿರ್ಬೋದು ಅಥವಾ ಇನ್ನಿತರ ಬಿಸ್ನೆಸ್ ಮತ್ತು ಒಂದಿದೆ. ನಾವು ಕೇವಲ ಕ್ಯಾಶ್ಯೂ ಪ್ರಾಡಕ್ಟ್ ಮಾತ್ರ ಮಾಡೋದಲ್ಲ, ನಾವು ತುಂಬ ಪ್ರಾಡಕ್ಟನ್ನು ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಇರ್ಬೋದು, ಮತ್ತು ರಿಯಲ್ ಎಸ್ಟೇಟ್ ಇರ್ಬೋದು. ಇಂಥದ್ದು ಯಾವುದೋ ಸ್ವಲ್ಪ ಅಣ್ಣನಿಗೆ ಸಪೋರ್ಟಿವ್ ಆಗಿ ಜವಾಬ್ದಾರಿಗಳನ್ನು ವಹಿಸ್ಕೊಡ್ತಾ, ಅದು ಕೂಡ ಸ್ವಲ್ಪ ನನ್ನ ಸಮಾಜ ಸೇವೆ, ನನ್ನ ಅಭಿವೃದ್ಧಿ ಕಾರ್ಯ, ಮಂಗಳೂರಿನ ಜನತೆ ಒಟ್ಟಿಗಿಟ್ಟುಕೊಂಡು ಅದನ್ನು ಸ್ವಲ್ಪ ಮಾಡ್ತಾ ಅಣ್ಣನಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಒತ್ತಡ ಜಾಸ್ತಿ ಆಗುತ್ತೆ, ನನಗೆ ಗೊತ್ತಾಗುತ್ತೆ. ಒತ್ತಡ ಜಾಸ್ತಿ ಆಗುತ್ತೆ, ಆದ್ರೆ ನಾನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀನಿ. ಆದ್ರೆ ಅಣ್ಣ ಯಾವತ್ತೂ ಹೇಳಿಲ್ಲ. ನಾನು ಸತ್ಯವಾಗಿ ಜೀವನದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಯಾವತ್ತೂ ಒಂದು ಹೇಳ್ತೀನಿ ಈ ಮಾತನ್ನ, ಎಲ್ಲಿಯೂ ಹೇಳಿ, ಜಗತ್ತಿನಲ್ಲಿ ಯಾವುದೇ ಒಂದು ಅಣ್ಣ, ಯಾವುದೇ ಒಂದು ತಮ್ಮ ಈ ರೀತಿಯಲ್ಲಿ ಇದ್ಲಿಕ್ಕೆ ಸಾಧ್ಯ ಇದೆಯೋ ಅಂದ್ರೆ ಇಲ್ವೇ ಇಲ್ಲ. ಪ್ರತ್ಯಕ್ಷವಾಗಿ ನೀವು ಶ್ರೀರಾಮಚಂದ್ರನ ನೋಡಿದ್ದೀರ ಅಂತ ಹೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ. ನಾನು ನನ್ನ ಅಣ್ಣನ ನೋಡಿ ಹೇಳ್ತೀನಿ, ಇದ್ದಾರೆ ಅಂತ ಹೇಳಿ. ನನಗೆ ಅವ್ರು ಶ್ರೀರಾಮಚಂದ್ರನೇ, ಯಾಕೆ ಅಂತ ನೀವು ಕೇಳ್ಬೋದು. ಅವರೊಂದು ಅವರು ಕಾರ್ ತೆಗೆದುಕೊಳ್ಳುವಾಗ ನನಗೂ ಕಾರ್ ತೆಗೆಸಿಕೊಟ್ಟಿದ್ದಾರೆ ತಮ್ಮನಾಗಿ. ಅವರೊಂದು ಬಂಗಾರದ ಉಂಗಿರ ಅವರು ವಚಸ್ತಾಗಿ ಮಾಡುವಾಗ ನನಗೂ ಉಂಗುರ ಕೊಟ್ಟಿದ್ದಾರೆ. ಅವರೊಂದು 5 ಶರ್ಟ್ ತಗೊಳ್ಬೇಕಾದ್ರೆ ನನಗೂ 5 ಶರ್ಟ್ ತಗೊಂಡಿದ್ದಾರೆ. ಅವ್ರು ಏನನ್ನು ತೆಗೆದುಕೊಳ್ತಾರೆ ನನಗೂ ತಂದಿದ್ದಾರೆ. ಯಾವತ್ತು ತಮ್ಮ ಅಂತ ಹೇಳೋದು, ಅವರು ಅವರ ಅವನ ಅವರ ಅವನ ಕುಟುಂಬನಿಗೆ, ಅವನ ಕುಟುಂಬದವರಿಗೆ ತರುವಾಗ ಅವ್ರ ಮಕ್ಕಳಿಗೆ ತಂದಾಗ ನನ್ನ ಮಕ್ಕಳಿಗೂ ತರ್ತಾರೆ. ಓಕೆ ಓಕೆ ಓಕೆ. ಅವನ ಅವರ ಅವನ ಮಗನಿಗೆ ಪ್ಯಾಂಟ್ ಶರ್ಟ್ ತರಬೇಕಾದ್ರೆ ನನ್ನ ಮಗನಿಗೂ ತರ್ತಾನೆ. ಓಕೆ, ಆ ರೀತಿಯಲ್ಲಿ ಇವತ್ತು ಇದ್ದಾವೆ. ಹಾಗಾಗಿ ನೀವು ಶ್ರೀರಾಮಚಂದ್ರನ ನೋಡಿದಿರೋ ಅಂತ ಹೇಳಿದ್ರೆ ಯಾರು ನೋಡಿರ್ಲಿಲ್ಲ, ಆದ್ರೆ ನಾನು ನೋಡಿದೆ ನನ್ನ ಜೀವಿತಾವಧಿಯಲ್ಲಿ ನನ್ನ ಅಣ್ಣ. ಹಾಗಾಗಿ ತಮ್ಮಣ್ಣ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ, ಯಾವತ್ತೂ ಹೇಳ್ತೇನೆ. ಅಂತ ಅವರ ತಮ್ಮನಾಗಿರ್ಲಿಕ್ಕೆ ನಾನು ನನಗೆ ದೇವರು ಕೊಟ್ಟಂತ ಬಹಳ ದೊಡ್ಡ ರೀತಿಯ ಸ್ವರ್ಗ ಅಂತ ನಾನು ಹೇಳ್ತೇನೆ. ಸರ್, ಹೆಸರೇನು ಸರ್? ತಮ್ಮ ಡಿ ವಾಸುದೇವ್ ಕಾಮತ್. ಓಕೆ, ವಾಸುದೇವ್ ಕಾಮತ್ ಅವರು ತಂದೆಯ ಆದರ್ಶ ಜೊತೆಗೆ ತಂದೆಯ ರೀತಿಯಲ್ಲಿ ತಮ್ಮನ್ನ ನೋಡ್ಕೊಳ್ತಾರೆ. ಯಾವತ್ತು ಕೂಡ ಯಾವುದೇ ಕಾರಣ ಕೂಡ ಬಿಟ್ಟಲ್ಲ. ಮೊನ್ನೆ ತನಗ BJP ಆಫೀಸ್, ತಮ್ಮ ಒಂದು ಆಫೀಸ್ ಸಂದರ್ಭಗಳಲ್ಲೂ ಕೂಡ, ಪೂಜೆಯ ಸಂದರ್ಭಗಳು ಕೂಡ ಅವರ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದ್ರು. ಸೊ ಹಾಗಾಗಿ ತಮ್ಮ ಒಂದು ಯಶಸ್ಸಿನ ಹಿಂದೆ ಅವರ ಒಂದು ಕೊಡುಗೆ ಬಹಳಷ್ಟು, ಅವರ ಸ್ಯಾಕ್ರಿಫೈಸ್ ಕೂಡ ಇದೆ ಅನ್ನೋದು. ದಟ್ಸ್ ವೈ ತಮ್ಮ ಅಣ್ಣ ಕುಟುಂಬದ ಎಲ್ಲರ ಸಾಧನೆ, ನನ್ನ ಹೆಂಡತಿ ಸ್ಯಾಕ್ರಿಫೈಸ್ ಇರ್ಬೋದು, ಮನೆ ಎಲ್ಲ ಸದಸ್ಯರು ಇರ್ಬೋದು, ಬಟ್ ಯಾವ ಸಂದರ್ಭದಲ್ಲಿ ನನ್ನ ತಮ್ಮನನ್ನ ಒಂದು ಇವತ್ತು ಒಳ್ಳೆ ಸೇವೆ ಮಾಡುವಂತ ಮನಸ್ಸಿತಿ ಇರುವಂತ ನನ್ನ ತಮ್ಮ ಮಾಡ್ಲಿ ಅವನಿಗೆ ಅಂತೇಳಿ ಬೆನ್ನ ಹಿಂದೆ ನಿಂತು ನಾನು ಹೇಳ್ತೀನಿ ಸರ್, ಇವತ್ತಿನ ತನಕ ನೀವು ಹೇಳ್ತೀನಿ, ಯು ಮೇ ನಾಟ್ ಬಿಲೀವ್. ರಾಜಕಾರಣದಲ್ಲಿ ಸಹಜವಾಗಿ ಆರೋಪ ಆಗ್ತಾರೆ, ಹಾಕ್ಲಿ ಯಾರು ಹಾಕ್ಲಿ. ನಾನು ರಾಜಕಾರಣಕ್ಕೆ ಬರುವ ಮುಂಚೆ ನನ್ನ ಹತ್ರ ದೇವರದಿಂದ ಮನೆಯಲ್ಲಿ 4-5 ಕಾರುಗಳು, ಎಲ್ಲ ವ್ಯವಸ್ಥೆಗಳು, ಇಂಡಸ್ಟ್ರಿಗಳು ಎಲ್ಲ ಇದ್ದು, ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ನನಗೆ ನನ್ನ ಖರ್ಚು ವೆಚ್ಚಗಳಿಗೆ ನನ್ನ ಇಂಡಸ್ಟ್ರಿಗಳಿಂದ ತೆಗೆಯುವಂಥದ್ದು, ನಾನು ಮಾಡುವಂಥ ಖರ್ಚು ವೆಚ್ಚದ ಕಾರ್ಯಕ್ರಮಗಳಿಗೆ ಎಲ್ಲವೂ ನನ್ನ ಇಂಡಸ್ಟ್ರಿಗಳನ್ನು ತೆಗೆದೆ. ಯಾವತ್ತೂ ಒಂದು ದಿವಸ ಯಾಕೆ ತೆಗಿತಿ, ಯಾಕೆ ಕೇಳುತ್ತಿ ಅಂತ ಕೇಳಲಿಲ್ಲ ಸರ್, ಯಾವತ್ತೂ ಕೇಳಲಿಲ್ಲ. ವರ್ಷಗಳು, ಇಷ್ಟು ವರ್ಷಗಳಾದರೂ ಕೂಡ ಯಾವತ್ತು ಬೇರೆ ಯಾವ ಮನೆಯಲ್ಲಿ ಆದರೂ 1 ವರ್ಷ ಆದಂತೆ 2ನೇ ವರ್ಷ ನಾನು ದುಡಿಯೋದು ಅವನು ತಿಂತಾನೆ ಅಂತ ಭಾವನೆಗಳು ಬಂದಿರ್ಬೋದು. ಆದರೆ ಅವನಿಗೆ ಬರಲ್ಲ ಅವನ ಭಾವನೆಗಳು ಯಾವುದು ಅಂತ ಹೇಳಿದ್ರೆ ನಾನು ಮತ್ತು ತಮ್ಮ ನಾವು ಇಬ್ಬರು ಒಂದೇ ಅಂತ ಹೇಳೋ ರೀತಿಯಲ್ಲಿ ಅವನ ಭಾವನೆಗಳಿದೆ. ಹಾಗಾಗಿ ವಿಚಿತ್ರ ಕಾಣುತ್ತೆ ಇವತ್ತಿನ ಕಲಿಯುಗದಲ್ಲಿ ಇಂಥದ್ದು ಇದೆಯೋ ಅಂತ ಹೇಳಿದ್ರೆ, ಆದರೆ ಇದೆ, ನೀವು ನಮ್ಮ ಮನೇಲಿ ಇದೆ. ಹಾಗಾಗಿ ನಾನು ಬಹಳ ಪುಣ್ಯವಂತನಂತ ಹೇಳ್ಬೇಕು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್.